ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸೋಮವಾರದ ವ್ಲಾಗು ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ಯಾವತ್ತು ಎಂಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ನಾನಿಲ್ಲಿ ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ. ಇದು ನಾನು ಮೀಶೋಯಿಂದ ತರಿಸಿದ್ದು. ನಾನು ಇದೆಲ್ಲ ಆವಾಗ ಬರ್ತಾಯಿತ್ತು, ಈಗ ಮತ್ತೆ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ತುಂಬ ಚೆನ್ನಾಗಿದೆ ಅದು, ಹಾಗಾಗಿ ತರಿಸ್ದೆ. ಅದೇ ಕಲರ್ ಇನ್ನೊಂದು ತರಿಸಿದ್ದೀನಿ, ಅದನ್ನು ಎಲ್ಲೋ ಇಟ್ಬಿಟ್ಟಿದ್ದೀನಿ. ಇದನ್ನು ಸಪ್ರೇಟ್ ಇಟ್ಟಿದ್ದೆ. ಈ ರೀತಿ ಬಾಕ್ಸ್ಗೆ ಹಾಕಿ ಇಟ್ಟರೆ ತುಂಬಾ ಒಳ್ಳೆಯದು, ಹಾಗಾಗಿ ಎಲ್ಲ ಹುಡುಕ್ಬಿಟ್ಟು ಬಾಕ್ಸ್ಗೆ ಹಾಕಿ ಎತ್ತಿಡ್ತಾ ಇದೆ. ಅದು ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದು, ಸರ ಲಕ್ಷ್ಮಿ ಹಬ್ಬದ ಟೈಮಲ್ಲಿ ತೊಗೊಂಡಿದ್ದು. ಅಲ್ಲೇ ಇಟ್ಟಿದ್ದೀನಿ, ಅದನ್ನು ಕೂಡ ಎತ್ತಿಟ್ಟಿಲ್ಲ. ಇದೇ ರೀತಿನೇ ಅಲ್ಲಿ ಇಲ್ಲಿ ಇಟ್ಬಿಟ್ಟು ಕಲರ್ ಹೋಗೋದ್ಮೇಲೆ ಎತ್ತಿಡೋದು ನಾನು, ಹಾಗಾಗಿ ಅದನ್ನು ಎತ್ತಿಡೋಣ ಅಂದ್ಬಿಟ್ಟು ತೆಗೆದೆ. ಆಮೇಲೆ ಮತ್ತೆ ಆಮೇಲೆ ಎತ್ತಿಟ್ರೆ ತಂದ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಮುಚ್ಚಿ ಕೂಡ ಇಟ್ಟಿದ್ದೀನಿ. ನೋಡ್ಬೋದು, ಇದೆಲ್ಲ ಇಯರಿಂಗ್ಸ್ ಮಲ್ಲೇಶ್ವರಮಲ್ಲಿ ತಂದಿದ್ದು, ಎಲ್ಲೂ ಹೊರಗಡೆನೇ ಹೋಗಿಲ್ಲ ಹಾಕ್ಕೊಂಡು, ಹಾಗಾಗಿ ಎಲ್ಲ ಹೊಸ ಓಲೆಗಳೆಲ್ಲ ಹಾಗೇ ಇದೆ. ಇತ್ತೀಚೆಗೆ ಜಾಸ್ತಿ ಹೊರಗಡೆನೂ ಹೋಗ್ತಾ ಇಲ್ಲ ನಿಮಗೆ, ಹಾಗಾಗಿ ವ್ಲಾಗ್ ಕೂಡ ಕಮ್ಮಿ ಬರ್ತಾ ಇದೆ. ಇರಲಿ ಅಂದ್ಬಿಟ್ಟು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನೀವು ಡೈಲಿ ವ್ಲಾಗ್ನ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡಲ್ಲ, ನನಗೂ ಕೂಡ ಮಾಡೋಕ್ಕೆ ಬೇಜಾರು. ಹೊರಗಡೆ ನೋಡಿ ಹೇಗಿದೆ ಅಂತ ವೆದರು, ಬಿಸಿಲಂತೂ ನೋಡೋಂಗೆ ಇಲ್ಲ ಬಿಡಿ, ಆ ರೀತಿ ಆಗಿಬಿಟ್ಟಿದೆ. ಒಂದು ರೀತಿ ಬೇಜಾರಾಗ್ತಾ ಇರುತ್ತೆ ಬಿಸಿಲಿಲ್ಲ ಅಂದರೆ. ಮನೆ ಕೂಡ ಕ್ಲೀನಾಗಿಲ್ಲ, ಇವತ್ತು ಸೋಂಬಿರಿತನ ಮಾಡಿಕೊಂಡು ಸುಮ್ಮನೆ ಕೂತಿದ್ದೆ, ಎಲ್ಲ ಅಲ್ಲೇ ಬಿಸಾಕಿದ್ದೀನಿ. ನೋಡ್ಬೋದು, ಮಂಡೆ ಅಲ್ವಾ, ಸಂಡೆ ಎಲ್ಲ ಚೆನ್ನಾಗಿ ಮನೇಲೇ ಇರ್ತೀವಲ್ವಾ, ಹಾಗಾಗಿ ಏನು ಕೆಲಸ ಜಾಸ್ತಿ ಮಾಡಿರೋದಿಲ್ಲ, ಮಂಡೆ ಹೆವಿ ಆಗುತ್ತೆ ಕೆಲಸ. ಇದು ಹೊಸ ಸ್ಯಾರಿ, ಹಾಗಾಗಿ ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿದ್ದೆ. ನಂದು ಲಾಸ್ಟ್ ವಿಡಿಯೋ ಬನಾರಸಿ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ತೋರಿಸಿದ್ದೀನಲ್ವಾ, ನೋಡ್ಬೋದು. ಈ ಸ್ಯಾರಿ ಮಿಸ್ ಆಗಿತ್ತು, ಇದು ಕೂಡ ಬನಾರಸಿ ಸಿಲ್ಕೇನೆ. ಇದು ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ನೋಡ್ಬೋದು, ಒಂದು ರೀತಿ ವೈನ್ ಕಲರು. ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿದ್ದೆ, ಹೊಸ ಸೀರೆ ಇದು, ಹಾಗಾಗಿ ಎತ್ತಿಡೋಣ ಅಂದ್ಬಿಟ್ಟು ಮಡಚ್ತಾ ಇದ್ದೀನಿ. ಎಲ್ಲರೂ ಹೊರಗಡೆ ಹೋದಾಗ ಮಾತ್ರ ಐರನ್ ಮಾಡಿ ಇಟ್ಕೋತೀನಿ, ಮೊದಲೇ ಇಟ್ಕೊಳ್ಳೋದಿಲ್ಲ. ನೋಡ್ಬೋದು ಬ್ಲೌಸ್ ಇದೇನೆ, ತುಂಬ ಚೆನ್ನಾಗಿತ್ತು ಇದು ಸೀರೆ, ಹಾಗಾಗಿ ತೊಗೊಂಡಿದ್ದು. ಇದು 10 ದಿವಸದ ಹಿಂದೆ ಕ್ಲಿಪ್ಪಿಂಗ್ ಇದು. ಅವತ್ತೊಂದಿನ ತುಂಬ ಚೆನ್ನಾಗಿ ಬಿಸಿಲಿತ್ತು, ಒಂದು 3 ಗಂಟೆವರೆಗೂ ಅಮ್ಮ ಇದ್ದರು ನಮ್ದು, ಅವತ್ತು ಅಮ್ಮ ಕೂಡ ಇದ್ದರು ನಮ್ಮ ಮನೇಲೇ. ಅವಾಗ ಪುಡಿ ಮಾಡಿಕೊಟ್ರು ಅಮ್ಮ ನನಗೆ. ಐಟಮ್ಸ್ ಎಲ್ಲ ತೆಗೆದಿಟ್ಟಿದ್ದೆ ನಾನು, ಬಿಸಿಲಿರಲಿಲ್ಲ ಅವತ್ತು, ಅಮ್ಮ ಹೇಗೂ ಇದ್ರಲ್ವಾ, ಬಟ್ಟೆ ಕೂಡ ಬೇಗನೆ ವಾಶ್ ಮಾಡಿ ಹಾಕಿದ್ವಿ, ಹಾಗಾಗಿ ಅಮ್ಮ ಪುಡಿ ಮಾಡಿಕೊಟ್ಬಿಡ್ತೀನಿ ಅಂದ್ಬಿಟ್ಟು ಎಲ್ಲರೂ ಒಣಗಿಸಿ ಇಟ್ಟಿದ್ದಾರೆ, ಒಣಗಕ್ಕೆ ಹಾಕಿದ್ದಾರೆ. ನೋಡ್ಬೋದು ಚೆನ್ನಾಗಿ ಒಣಗಿತ್ತು ಮಾತ್ರ, ಅವತ್ತು ತುಂಬ ಚೆನ್ನಾಗಿ ಬಿಸಿಲಿತ್ತು, ಒಂದು 3 ಗಂಟೆವರೆಗೂ ಇತ್ತು. ಆ ಗ್ಯಾಪಲ್ಲಿ ನಾವು ಪುಡಿ ಕೂಡ ಮಾಡಿಕೊಂಡ್ವಿ, ಕರ್ಬೇವಿನ ಸೊಪ್ಪು ನೋಡ್ಬೋದು, ಮರ್ತ್ಬಿಟ್ಟಿದ್ದೆ ಫಸ್ಟು, ಆಮೇಲೆ ಹೋಗಿ ಅಮ್ಮ ತೊಗೊಂಬಂದು ಈ ರೀತಿ ತರದು ಬೇಷನ್ಗೆ ಹಾಕಿ ಇಟ್ಟಿದ್ರು. ನೋಡ್ಬೋದು ಬಿಸಿಲು ತುಂಬಾ ಬಿಸಿಲಿತ್ತು, ಅದಾದಮೇಲೆ ಎಲ್ಲ ತೊಗೊಂಬಂದು ಕ್ಲೀನಾಗಿ ಎಲ್ಲ ಹುರಿದು ನೋಡ್ಬೋದು, ಎಲ್ಲ ಇಲ್ಲಿ ಪುಡಿ ಮಾಡ್ತಾ ಇದ್ದಾರೆ. ಮಿಷಿನ್ಗೆ ತೊಗೊಂಡು ಹೋಗ್ಬೇಕು, ಇಲ್ಲೇ ನಮ್ಮ ಪಕ್ಕದ ರೋಡಲ್ಲೇ, ನಮ್ಮ ಮೇಲ್ಗಡೆ ರೋಡಲ್ಲೇ ಇರೋದು, ಹಾಗಾಗಿ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಅಮ್ಮ ಇಲ್ಲೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ನಾವು ಚಿಕ್ಕವರಿದ್ದಾಗ ಇದರಲ್ಲಿ ಕಡಲೆಕಾಳು ಇದೆಲ್ಲ ಕಡಲೆಲ್ಲ ಹಾಕ್ತಿದ್ರಲ್ವ, ಅದನ್ನೆಲ್ಲ ಹಾಯ್ಕೊಂಡು ಕುಂತ್ಕೊಂಡು ತಿಂತಾ ಇದ್ವಿ ಪುಡಿ ಮಾಡಬೇಕಾದ್ರೆ. ಈಗೂ ಕೂಡ ನಾನು ಅದೇ ಕೆಲಸ ಮಾಡ್ತಾ ಇದ್ದೀನಿ. ನೋಡ್ಬೋದು ಈಗ 2 ಬಾಕ್ಸ್ ಆಗಿದೆ ಸಾಂಬಾರು ಪೌಡರು. ಇದು ನನಗೆ 1 ವರ್ಷದವರೆಗೂ ಆರಾಮಾಗಿ ಬರುತ್ತೆ, ನಾನು ಹಿಂಗೆ ಸಾಂಬಾರು ಮಾಡಿದ್ರು ಕೂಡ ನಮಗೆ 1 ವರ್ಷದವರೆಗೂ ಬರುತ್ತೆ. ಈ ಸಲ ತುಂಬ ಚೆನ್ನಾಗಿತ್ತು ಸಾಂಬಾರು ಪೌಡರು, ಅಂದರೆ ಕಲರ್ ಸ್ವಲ್ಪ ಕಮ್ಮಿ ಇತ್ತು ಅಷ್ಟೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಇವತ್ತು ಮಂಗಳವಾರ ಸಂಜೆ 5:30 ಆಗಿದೆ. ನೆನ್ನೆಯಿಂದ ಏನೋ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ, ನಾನು ಹೇಳ್ದಿರೋ ಯಾವತ್ತು ಎಂಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ. ಹಾಗೇನೆ ನನ್ನ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ, ವ್ಲಾಗು ಮಾಡ್ಕೊಂಡು ಹೋದ್ರೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಇಲ್ಲಾಂದರೆ ಗ್ಯಾಪ್ ತೊಗೋತೀನಿ. ಆಲ್ರೆಡಿ 10 ದಿವಸ ಆಗಿತ್ತು ನೋಡಿದ್ರಲ್ವ, ಲಾಸ್ಟು ವಿಡಿಯೋ ಮೊನ್ನೆ ಮಾಡಿ ಹಾಕಿದ್ದು ನಾನು, ಅವತ್ತೇ ಮಾಡಿ ಅವತ್ತೇ ಅಪ್ಲೋಡ್ ಮಾಡಿದ್ದು. ಆ ರೀತಿ ಆಗಿಬಿಡುತ್ತೆ, ಒಂದೊಂದ್ಸಲಿ ಹಂಗೆ ಬೇಜಾರಾದಾಗ ಬಿಟ್ಬಿಡ್ತೀನಿ. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ, ಮಾಡೋಣ ಅಂತ, ರೆಸಿಪಿ ತೋರಿಸೋಣ ಅಂತ. ತುಂಬ ದಿವಸ ಆಯಿತು ನಾನು ಏನು ರೆಸಿಪಿನೇ ತೋರಿಸಿಲ್ಲ ನಿಮಗೆ, ಹಾಗಾಗಿ ಇವತ್ತು ಯಾಕೊಂದು ಸುವರ್ಣಗೆಡ್ಡೆಯಲ್ಲಿ ಕಬಾಬ್ ಮಾಡೋದು ತೋರಿಸ್ಬಾರ್ದು ಅಂತ ಅಂದ್ಕೊಂಡೆ. ಅದು ತುಂಬ ಚೆನ್ನಾಗಿರುತ್ತೆ. ನಾನು ಸಾಂಬಾರು ಮಾಡಿಬಿಟ್ಟು ಇವತ್ತು ಸೈಡ್ ಡಿಶ್ಶಾಗಿ ಮಾಡೋಣ ಅಂತ, ಅದನ್ನು ಮಶಪ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಏರಿಯಾದಲ್ಲಿ ಎಲ್ಲೂ ಸೊಪ್ಪೇ ಇಲ್ಲ, ಸಿಗ್ತಾನೇ ಇಲ್ಲ. ಆಲ್ಮೋಸ್ಟ್ 15 ಡೇಸ್ ಆಯಿತು,
₹40 ಕೊಡ್ತೀನಿ ಕೊಡು ಅಂದ್ರೂ ಸೊಪ್ಪೆ ತಗೊಂಬಂದಿಲ್ಲ, ಏನ್ ಹೇಳ್ತಾರೆ ಮಳೆ ಬಂದಿದೆ ಅಲ್ವಾ, ಹಾಗಾಗಿ ಸೊಪ್ಪೆಲ್ಲ ಹಾಳಾಗಿದೆಯಂತೆ, ಸೊಪ್ಪೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಪಕ್ಕದ ಏರಿಯಾದಲ್ಲಿ ಹೋಗಿ ಅಲ್ಲೊಂದು ಸ್ವಲ್ಪ ಮಾರ್ಕೆಟ್ ತರ ಇದೆ, ಅಲ್ಲೋಗಿ ತಗೊಂಬರೋಣ ಅಂತ ಅನ್ಕೊಂಡಿದ್ದೀನಿ. ಇನ್ನು ಪೂಜೆ ಆಗ್ಲಿಲ್ಲ, ಇವತ್ತು ಮಂಗಳವಾರ, ಜಸ್ಟ್ ಹೂವ ತೆಗೆದು ಪೂಜೆ ಮಾಡೋದು, ಸಂಜೆ ಮಾಡೋಣ ಅನ್ಕೊಂಡು ಮಾಡಿರ್ಲಿಲ್ಲ. ಈಗ ಪೂಜೆ ಮುಗಿಸ್ಕೊಂಡು ಹೋಗ್ಬಿಟ್ಟು ತಗೊಂಬಂದು ಆಮೇಲೆ ನಿಮಗೆ ರೆಸಿಪಿ ತೋರಿಸ್ತೀನಿ, ಓಕೆನಾ? ಫ್ರೆಂಡ್ಸ್, ಹೊರಗಡೆ ಹೋಗೇನೋ ಬಂದೆ, ಆದರೆ ಬೇಕ್ರಿಗೆ ಹೋಗಿದ್ದೆ. ಬೇಕ್ರಿಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡಿದ್ದೆ, ಅಂದರೆ ತಿಂಡಿ ತೊಗೊಂಡಿದ್ದೆ, ಅದನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಬರೀ ಮಸಾಲೆ ಪುರಿನೂ ಕೂಡ ಅಲ್ಲೇ ಸಿಗುತ್ತೆ, ಮಸಾಲೆ ಪುರಿ ತೊಗೊಂಡು ಅದನ್ನು ಮರೆತ್ಬಿಟ್ಟು ಬಂದಿದ್ದೀನಿ. ಹೊರಗಡೆ ಮಳೆ ಕೂಡ ಬರ್ತಾಯಿದೆ, ಹಸ್ಬೆಂಡ್ ಕೈಲಿ ಬೈಸ್ಕೊಂಡಿದ್ದಾಯಿತು, ನೋಡ್ಕೊಂಡು ತೊಗೊಂಬರೋಕ್ಕಾಗಲ್ವಾ ಅಂತ. ಇಷ್ಟೊಂದು ಐಟಮ್ಸ್ ಎಲ್ಲ ಜಾಸ್ತಿ ಇತ್ತಲ್ವ, ಅದನ್ನೆಲ್ಲ ಎತ್ಕೊಂಡು ಆ ಮಳೆ ಬರ್ತಾ ಇತ್ತಲ್ವ, ಮನೆಗೆ ಹೋದ್ರೆ ಸಾಕೊಂಡಂಗೆ ಆಗೋಯ್ತು, ಅಲ್ಲೇ ಬಿಟ್ಟು ಬಂದೆ. ಕಾಫಿ ಕೂಡ ಇಟ್ಟಿದ್ದೆ, ಮಾಡ್ತೀನಿ ಇಲ್ಲ, ಒಂದು 5 ನಿಮಿಷ ಸಿಗುತ್ತೆ, ಆದರೆ ಮಳೆ ಅಲ್ವಾ, ಅವ್ರು ಮೊದಲೇ ಬೈತಾರೆ. ಹಾಗೆ ಬರ್ತಾ ನೀರಿನ ಜಗ್ ತೊಗೊಂಬಂದೆ, ಇದೇನು ಅಂಥ ಕ್ವಾಲಿಟಿ ಚೆನ್ನಾಗಿಲ್ಲ, ಸ್ಟೀಲಿಂದೆಲ್ಲ ನೋಡಿದೆ ಯಾವುದು ಚೆನ್ನಾಗಿರಲಿಲ್ಲ, ಹಾಗಾಗಿ ನೆಕ್ಸ್ಟ್ ಟೈಮ್ ತೊಗೊಂಡ್ರಾಯ್ತು ಅಂದ್ಬಿಟ್ಟು ಬಿಟ್ಟೆ. ಆಮೇಲೆ ಹಾಯ್ ಹಾಯ್ ನಡಿ, ಆಚೆ ನಡಿಯ. ಆಮೇಲೆ ಇಲ್ಲಿ ಪ್ಲೇಟ್ಗಳು ತೊಗೊಂಡೆ ನೋಡ್ಬೋದು, ಇದೊಂದು ಪ್ಲೇಟ್ ತೊಗೊಂಡೆ, ಆಮೇಲೆ ಇದೊಂದು ಪ್ಲೇಟ್ ತೊಗೊಂಡೆ, ಇದೆರಡು ತೊಗೊಂಡೆ. ಆಮೇಲೆ ಸ್ಪೂನ್ ನೋಡಿ, ಸ್ಪೂನ್ ಸ್ಟ್ಯಾಂಡ್ ಒಂದು ತೊಗೊಂಡಿದ್ದೀನಿ, ನನ್ನ ಹತ್ರ ಅದು ತಗ್ಲಾಕೋದಿದೆ ಸ್ಪೂನು, ಆದರೆ ಇದರಲ್ಲಿ ಏನು ಹೇಳ್ತಾರೆ ಹೋಲ್ ಇಲ್ಲ ತಗ್ಲಾಕೋದು, ಹಾಗಾಗಿ ಇದೊಂದು ತೊಗೊಂಡಿದ್ದು. ಮತ್ತು ಸ್ಪೂನ್ ಕೂಡ ತೊಗೊಂಬಂದು, ಇದೆಷ್ಟು ಗೊತ್ತಾ, 144 ರುಪೀಸ್ ಏನು, 12 ಪೀಸ್ಗೆ 144 ರುಪೀಸ್ ಇದು. ಮತ್ತು ಇದು 120 ರುಪೀಸ್, ಇದೆಲ್ಲ ವಾಶ್ ಮಾಡಬೇಕು. ಮತ್ತು ಪ್ಲೇಟ್ಸು ಎಲ್ಲ ವಾಶ್ ಕಾಕ್ಬಿಟ್ಟು. ಈಗ ಅವರು ಬೇಕ್ರಿಗೆ ಹೋಗ್ಬಿಟ್ಟು ತೊಗೊಂಬಂದರು, ಈಗ ಕೂತ್ಕೊಂಡು ತಿಂತಾ ಇದ್ದೀವಿ ನಾವು. ಆ ರಸ್ಮಲೈ ಅಂದರೆ ಇಬ್ರಿಗೂ ಕೂಡ ಫೇವ್ರೇಟು, ಹಾಗಾಗಿ ತೊಗೊಂಡಿದ್ದೆ, ತೊಗೊಂಡು ಮರ್ತ್ಬಿಟ್ಟು ಬಂದುಬಿಟ್ಟಿದ್ದೆ. ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ಅದಕ್ಕೆ ಜ್ಞಾಪಕ ಇರುತ್ತೆ ಒಂದ್ಸಲಿ ಆದಮೇಲೆ. ಈಗ ಮಸಾಲೆ ಪುರಿ ಕೂಡ ತೊಗೊಂಬಂದಿದ್ದೆ ಅಲ್ವಾ, ಹಾಗಾಗಿ ತಿನ್ಬಿಡೋಣ ಫಸ್ಟು, ಆಮೇಲೆ ಅಡುಗೆ ಮಾಡ್ಕೊಂಡ್ರಾಯಿತು ಅಂತ ಹೇಳಿಬಿಟ್ಟು ಕೂತ್ಕೊಂಡು ತಿಂತಾ ಇದ್ದೀವಿ. ತಿಂದಮೇಲೆ ನಾನು ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಶ್ರೂಬ್ ಸಾಂಬಾರು ಮಾಡೋದಕ್ಕೆ. ಸ್ವಲ್ಪ ಜೀರಿಗೆ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಮತ್ತು ಒಂದು ಬೆಳ್ಳುಳ್ಳಿ ಹಾಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೇಳೆ ಜೊತೆಗೆ ಇದನ್ನೆಲ್ಲ ಕೂಗಿಸ್ಕೊಂಡು ಆಮೇಲೆ ಮಸಿದ್ಬಿಟ್ಟು ಸಾಂಬಾರ್ಗೆ ಒಗ್ಗರಣೆ ಹಾಕಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಮಶಪ್ ಅಂದರೆ ತುಂಬಾ ಈಸಿ, ಸಿಂಪಲಾಗಿ ಮಾಡ್ಕೋಬೋದು. ಇದ್ರ ಜೊತೆಗೆ ರೈಸ್ ಮಾಡಿದ್ದೆ ಇವತ್ತು, ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದೆ ಅಲ್ವಾ. ಅದಕ್ಕೆ ಬನ್ನಿ, ಈಗ ನಾನು ನಿಮಗೆ ಸುವರ್ಣಗಡ್ಡೆ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಇದನ್ನು ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡಿದ್ರೆ ನಮಗೆ ಆರಾಮಾಗಿ ಮಾಡ್ಬೋದು. ಇವಾಗ ನಾನು ಅದನ್ನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡೋದು ಕೂಡ ತೋರಿಸ್ತೀನಿ ಈಗ ನಿಮಗೆ. ನಾನೀಗ ಇದನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ, ಆದಷ್ಟು ಮಣ್ಣೆಲ್ಲ ಹೋಗೋ ರೀತಿ. ಈಗ ಇದನ್ನು ನಾವು ಸೌತೆಕಾಯಿ ಎಲ್ಲ ಎರಿತೀವಿ ಗೊತ್ತಾ, ಅದರಲ್ಲಿ ಕ್ಲೀನಾಗಿ ಎರಿತಾ ಇದ್ದೀನಿ, ಆರಾಮಾಗೆ ಬರುತ್ತೆ ನೋಡ್ಬೋದು ಈ ರೀತಿ. ಆಮೇಲೆ ಮತ್ತೊಂದು ಸಲ ಕ್ಲೀನಾಗಿ ತೊಳ್ಕೊಂಡ್ರೆ ಆಯಿತು. ಇದನ್ನು ನೋಡ್ಬಿಟ್ಟು ನಾನು ಹೇಗಪ್ಪ ಕಟ್ ಮಾಡೋದು ಅಂದ್ಕೊಂಡಿದ್ದೆ, ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಇದರಲ್ಲಿ ಇರದೆ ಕ್ಲೀನಾಗಿ ಹೋಗುತ್ತೆ ನೋಡ್ಬೋದು. ಇದರಿಂದ ಎರ್ಕೊಂಡು ಒಂದ್ಸಲ ಕ್ಲೀನಾಗಿ ತೊಳ್ಕೊಂಡ್ರೆ ನಾವು ನೆಕ್ಸ್ಟ್ ಕಬಾಬ್ ಮಾಡ್ಕೋಬೋದು. ನೋಡ್ಬೋದು ನಾನು ಪೀಸ್ ಎಲ್ಲ ಈ ರೀತಿ ಸೈಜಿಗೆ ಕಟ್ ಮಾಡ್ಕೋತಾ ಇದ್ದೀನಿ. ಇನ್ನೂ ಸ್ವಲ್ಪ ದೊಡ್ಡದಾಗೆ ಮಾಡ್ಕೋಬೋದು, ನಾನು ಆದಷ್ಟು ನಾರ್ಮಲ್ ಸೈಜ್ಗೆ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ. ಇದನ್ನು ಆದಷ್ಟು ಒಂದು 90% ಅಷ್ಟು ಬೇಯಿಸ್ಕೊಂಡು ಮಾಡಬೇಕು, ಇಲ್ಲಾಂದರೆ ನಾವು ಎಣ್ಣೆಗೆ ಹಾಕ್ತೀವಿ ಅಂದರೆ ಬೇಯೋದಿಲ್ಲ. ಹಾಗಾಗಿ ಇದನ್ನು ಆದಷ್ಟು ಒಂದು 90% ಅಷ್ಟು ಬೇಯಿಸ್ಕೊಂಡು ಆಮೇಲೆ ಶೋಧಿಸ್ಕೋಬೇಕಾಗತ್ತೆ. ನಾನು ನಿಮಗೆ ತೋರಿಸ್ತೀನಿ ಈಗ ನೆಕ್ಸ್ಟ್. ಇದು ಈಗ ನೋಡ್ಬೋದು ಇದು ಚೆನ್ನಾಗಿ ಬೇಯ್ತಾ ಇದೆ.
ಈಗ ನಾನಿಲ್ಲಿ ಇದನ್ನೆಲ್ಲ ಕ್ಲೀನಾಗಿ ನೀರೆಲ್ಲ ತೆಗೆದ್ಬಿಟ್ಟು ಶೋಧಿಸಿಟ್ಟಿದ್ದೀನಿ ನೋಡ್ಬೋದು. ಒಂದು 5 ನಿಮಿಷ ಅದು ತಣ್ಣಗಾಗೋವರೆಗೂ ಹಾಗೆ ಇಟ್ಟಿದ್ದೀನಿ ನಾನು. ಅದಾದಮೇಲೆ ಈಗ ಇಲ್ಲಿ ನಾನು ಕಬಾಬ್ ಮಾಡೋದಕ್ಕೆ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನು ಇಲ್ಲಿ ಮೊದಲಿಗೆ ಕಬಾಬ್ ಪೌಡರೇ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಒಂದ್ಸಲ ತೋರಿಸ್ತೀನಿ ಕಬಾಬ್ ಪೌಡರ್ ಇನ್ಸ್ಟೆಂಟಾಗಿ ನಾವು ಕಾರ್ನ್ಫ್ಲೋರೆಲ್ಲ ಹಾಕಿ ಮಾಡೋದನ್ನು. ಹಸ್ಬೆಂಡ್ ಏನಂದರೆ ಈ ರೀತಿ ಮಾಡಿದ್ರೇ ತಿನ್ನೋದವರು, ಹಾಗಾಗಿ ಇವತ್ತು ಈ ರೀತಿ ಸಿಂಪಲಾಗಿ ತೋರಿಸಿದ್ದೀನಿ ನಿಮಗೆ. ಮೊದಲಿಗೆ ಒಂದೇ ಒಂದು ಪಾಕೆಟಷ್ಟು ಕಬಾಬ್ ಪೌಡರ್ ಹಾಕೊಂಡಿದ್ದೀನಿ. ಅದಾದಮೇಲೆ ಇದು ಲೆಮನ್ ಜ್ಯೂಸ್ನ ಈ ರೀತಿ ಐಸ್ ಕ್ಯೂಬ್ ಟ್ರೇಗೆ ಹಾಕ್ಬಿಟ್ಟು ಇಟ್ಟಿದ್ದೀನಿ, ಯಾಕಂದರೆ ನಿಂಬೆಹಣ್ಣು ಜಾಸ್ತಿ ಇದ್ದಿದ್ದರಿಂದ ಈ ರೀತಿ ಹಾಕಿದ್ದೀನಿ. ಇದೊಂದು ಟಿಪ್ಸು, ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ನಿಂಬೆಹಣ್ಣು ಅರ್ಧ ಹೋಳಷ್ಟು ನಿಂಬೆಹಣ್ಣು ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ, ಹುಳಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅದಾದಮೇಲೆ ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ, ಒಂದು 1/2 ಸ್ಪೂನಷ್ಟು. ಇದು ಕೂಡ ಹೋಮ್ ಮೇಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗಾಗಿ ಹಾಕ್ಕೊಂಡಿದ್ದೀನಿ 1/2 ಸ್ಪೂನಷ್ಟು. ಅದಾದಮೇಲೆ ಈಗ ಅದನ್ನು ಒಂದ್ಸಲ ಕ್ಲೀನಾಗಿ ನಿಂಬೆಹಣ್ಣು ಹುಳಿದು ಕ್ಯೂಬ್ ಇತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಈ ರೀತಿ ಸ್ವಲ್ಪ ಮೀಡಿಯಮ್ಮಾಗಿ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಇಲ್ಲಾಂದರೆ ಅದು ಒಣಗ್ತಾ ಬರುತ್ತೆ, ಅದು ಚೆನ್ನಾಗಿ ಇಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ನಾವು ಇದನ್ನು ಕಲಸ್ಕೋಬೇಕಾಗತ್ತೆ. ನೋಡ್ಬೋದು ನಾನು ಇದನ್ನು ಸ್ವಲ್ಪ ನೋಡ್ಬೋದು ತೆಳುವಾಗಿ ಕಲಸಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾವು ಬೇಯಿಸ್ಕೊಂಡಿದ್ವಲ್ವ ಸುವರ್ಣಗೆಡ್ಡೆ, ಅದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಒಂದಕ್ಕೊಂದು ಎಲ್ಲನೂ ಮಸಾಲೆ ಬೆರೆಯೋ ಥರ ನೋಡ್ಬೋದು ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು. ನಾನ್ ವೆಜ್ ತಿಂದಲೇ ಇದ್ದಾಗ ಈ ರೀತಿ ಕಬಾಬ್ ಮಾಡ್ಕೊಂಡು ತಿಂದರೆ ಏನೋ ಒಂದು ರೀತಿ ಸಮಾಧಾನ ಆಗುತ್ತೆ, ನಾವು ನಾನ್ ವೆಜ್ ತಿಂದಿದ್ದೀವಿ ಅನ್ನೋ ಥರ. ಹಾಗಾಗಿ ಇದನ್ನು ಮಾಡಿ ತೋರಿಸಿದ್ದು ನಾನು ಅವಾಗವಾಗ ಮಾಡ್ತಾ ಇರ್ತೀನಿ, ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಹಾಗೆ ಬಿಟ್ಟರೆ ಸಾಕು, ಜಾಸ್ತಿ ಹೊತ್ತು ನೆನೆಸ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಈಗ ನಾನು ಎಣ್ಣೆ ಕಾಯ್ದು ಕೂಡ ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ, ನೋಡ್ಬೋದು. ಈಗ ಅದನ್ನು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು, ಇಲ್ಲಾಂದರೆ ಏನು ಹೇಳ್ತಾರೆ ತಳಕ್ಕೆ ಅಂಟ್ಕೊಳ್ಳುತ್ತೆ. ನಾನೀಗ ಒಂದೊಂದನ್ನೇ ಹಾಕೊತಾ ಇದ್ದೀನಿ, ಎಣ್ಣೆ ಚೆನ್ನಾಗಿ ಕಾಯ್ದಿದ್ದೀನಿ ನೋಡ್ಬೋದು. ಈ ರೀತಿ ಕಾಯಿಸ್ಕೊಂಡ್ರೆ ಏನು ಗೊತ್ತಾ, ಏನು ಅಂಟ್ಕೊಳ್ಳೋದಿಲ್ಲ, ಕ್ಲೀನಾಗಿ ಕಬಾಬು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಆ ಮಸಾಲೆನ. ಹಾಗಾಗಿ ನಾವು ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೊಳ್ಳಿ. ಫ್ರೆಂಡ್ಸ್ ಇಲ್ಲಿಗೆ ಇವತ್ತಿನ ಬ್ಲಾಗ್ ಕೂಡ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಇವತ್ತಿನ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.